अधिवेशन मुन्नवे सचिव संपुट विस्तरणे आगलिदिया खाली ऐदु स्थानगळ बदलिगे एरडु स्थानगळन्नु तुंबोदक्के प्लान नडेयता इदे अंत कूड हेळलागुत्तिदे। इन्नु इब्बरिगष्टे सचिव स्थान नीडोदक्के तीर्मानवन्न माडिदार ईश्वरप्प रमेश जारकिहोळि मत्ते संपुट सेर्पडे आग्तार अन्नो साकष्टु प्रश्नेगळु इदीग मूडि बर्तिवे। ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ। ಖಾಲಿ ಇರುವಂತ 5 ಸ್ಥಾನಗಳ ಬದಲಿಗೆ 2 ಸ್ಥಾನವನ್ನ ತುಂಬೋದಕ್ಕೆ ಪ್ಲಾನ್ ನಡೆಯತಾ ಇದೆ। ಇನ್ನು ಇಬ್ಬರಿಗಷ್ಟೇ ಸಚಿವ ಸ್ಥಾನ ನೀಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ। ಆ ಇಬ್ಬರು ಈಶ್ವರಪ್ಪ ಹಾಗೆ ರಮೇಶ್ ಜಾರಕಿಹೊಳಿ ಈ ಇಬ್ಬರು ಮತ್ತೆ ಸಂಪುಟ ಸೇರ್ಪಡೆ ಆಗ್ತಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇರುವಂತದ್ದು। ಇಬ್ಬರು ಮಾಜಿ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ನೀಡೋ ಸಾಧ್ಯತೆಗಳು ಎಲ್ಲಾ ಕಡೆಗಳಿಂದ ಕೇಳಿ ಬರ್ತಿದೆ। ಇನ್ನು ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ। ಸಂಪುಟ ವಿಸ್ತರಣೆಗೆ ವರಿಷ್ಠರ ಅನುಮತಿಯನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ। ಎಸ್ ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ। ಖಾಲಿ ಇರುವಂತ 5 ಸ್ಥಾನಗಳ ಬದಲಿಗೆ 2 ಸ್ಥಾನವನ್ನ ತುಂಬೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ। ಇನ್ನು ಇಬ್ಬರಿಗಷ್ಟೇ ಸಚಿವ ಸ್ಥಾನ ನೀಡೋದಕ್ಕೆ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಿರುವಂತದ್ದು। ಒಂದು ಈಶ್ವರಪ್ಪ, ಇನ್ನೊಂದು ರಮೇಶ್ ಜಾರಕಿಹೊಳಿ, ಈ ಇಬ್ಬರು ಕೂಡ ಮತ್ತೆ ಸಂಪುಟ ಸೇರ್ಪಡೆ ಆಗ್ತಾರ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂತದ್ದು। ಇಬ್ಬರು ಮಾಜಿ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ನೀಡೋ ಸಾಧ್ಯತೆ ಕೂಡ ಇದೆ। ಇನ್ನು ಮುಂದಿನ ವಾರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ತೆರಳಲಿದ್ದಾರೆ। ಅಲ್ಲಿ ಸಂಪುಟ ವಿಸ್ತರಣೆಗೆ ವರಿಷ್ಠರ ಅನುಮತಿ ಪಡೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ। ಒಟಾರೆಯಾಗಿ ದೆಹಲಿಯಲ್ಲಿ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇಲ್ಲಿ ಸಂಪುಟ ವಿಸ್ತರಣೆ ಆಗೋ ಎಲ್ಲಾ ಚಾನ್ಸಸ್ ಇದೆ। ಖಾಲಿ ಇರುವಂತ 5 ಸ್ಥಾನಗಳ ಪೈಕಿ 2 ಸ್ಥಾನವನ್ನ ತುಂಬೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ। ಮೊನ್ನೆ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ। ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಯಿತು। ಇನ್ನು ಚಳಿಗಾಲ ಅಧಿವೇಶನಕ್ಕೂ ಕೂಡ ಡೇಟ್ ಕೂಡ ಫಿಕ್ಸ್ ಆಯಿತು। ಇನ್ನು ಇದೇ ಸಂದರ್ಭದಲ್ಲಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ। ಸದ್ಯ ಇದೀಗ 5 ಸ್ಥಾನಗಳು ಖಾಲಿ ಇರುವಂತದ್ದು, 5 ಸ್ಥಾನಗಳ ಬದಲಿಗೆ 2 ಸ್ಥಾನ ತುಂಬೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ। ರಾಜಪ್ಪ, ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್? ಮಧುಮಲ ಖಾಲಿ ಇರುವಂತ ಒಟ್ಟು 5 ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಕ್ಷದ ಹೈಕಮಾಂಡ್ಗೆ ಸಾಕಷ್ಟು ಮನವಿಯನ್ನ ಅಥವಾ ಏನು ಡಿಮ್ಯಾಂಡ್ ಅನ್ನ ಇಟ್ಟರೂ ಸಹ ಪಕ್ಷದ ಹೈಕಮಾಂಡ್ ಇದುವರೆಗೂ ಸಹ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ। ಹೀಗಾಗಿ ಒಂದು ಚುನಾವಣಾ ಸಂದರ್ಭದಲ್ಲಿ ಸಚಿವ ಸಂಪುಟದ ಫುಲ್ ಪ್ಲೇಟ್ ಜಗಿ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಇರಬೇಕು ಅಂತ ಅನ್ನೋದು ಒಂದು ಡಿಮ್ಯಾಂಡ್ ಇದೆ। ಮತ್ತು ಈ ಹಿಂದೆ ವಿವಿಧ ಕಾರಣಗಳಿಗೋಸ್ಕರ ಸಂತೋಷ್ ಪಟೇಲ್ ಆತ್ಮಹತ್ಯೆ ಪ್ರಕರಣದಿಂದಾಗಿ ಸಚಿವ ಕೆಎಸ್ ಈಶ್ವರಪ್ಪ ಅಲ್ಲಿನ ಸಚಿವರಾಗಿದ್ದ ಕೆಎಸ್ ಈಶ್ವರಪ್ಪ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಅದೇ ರೀತಿ ಲೈಂಗಿಕ ಪ್ರಕರಣದಲ್ಲಿ ಸಿಲುಕಿದಂತಹ ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು। ಹೀಗಾಗಿ ಇಬ್ಬರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಅನ್ನೋದು ಹಲವಾರು ದಿನಗಳಿಂದ ಒಂದು ಏನೋ ಡಿಮ್ಯಾಂಡ್ ಎಲ್ಲ ರಮೇಶ್ ಜಾರಕಿಹೊಳಿ ಮತ್ತು ಸಚಿವ ಈಶ್ವರಪ್ಪ, ಮಾಜಿ ಸಚಿವ ಈಶ್ವರಪ್ಪ ಅವರು ಇಟ್ಕೊಂಡು ಮುಂದುವರಿತಾ ಇದ್ದಾರೆ। ಮತ್ತು ಈಶ್ವರಪ್ಪನವರನ್ನ ಸಚಿವ ಸಂಪುಟ ಸೇರಿಸುವ ಮೂಲಕ ಕುರುಬ ಸಮುದಾಯದ ಸಮುದಾಯಗಳನ್ನ ಮತಗಳನ್ನ ಪಕ್ಷಕ್ಕೆ ಸೇರ್ಕೊಳ್ಬೇಕು, ಯಾಕಂದ್ರೆ ಕುರುಬ ಸಮುದಾಯದ ಇರುವಂತಹ ನಾಯಕರಲ್ಲಿ ಎಂಟಿಬಿ ನಾಗರಾಜ್ ಇರ್ಬೋದು ಮತ್ತು ಬೈರತಿ ಬಸವರಾಜನ ಹೊರತುಪಡಿಸಿ ಮತ್ತಾರೂ ಸಹ ಪ್ರಬಲ ನಾಯಕರು ಇಲ್ಲ, ಅದು ಈಶ್ವರಪ್ಪನವರಾಗಿರೋ ಕಾರಣಕ್ಕೂ ಈಶ್ವರಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದರಲ್ಲಿ ಪಕ್ಷಕ್ಕೆ ಒಂದಷ್ಟು ಶಕ್ತಿ ಸಿಗಲಿದೆ। ಆ ಮೂಲಕ
ಮುಂಬರುವ ಚುನಾವಣೆಗೆ ಲಾಭವಾಗಬಹುದು ಅಂತ ನಾನು ಚಿಂತನೆ ಇದೆ ಮತ್ತು ಈಶ್ವರಪ್ಪನವರಿಗೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದು ಆ ಕಳಂಕವನ್ನು ಹೊತ್ತು ಸಂತೋಷ್ ಪಟೇಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಳಂಕನ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಹಾಗಾಗಿ ಈಗ ಮತ್ತೆ ಅವರು ಕಳಂಕನಿಂದ ಮುಕ್ತರಾಗಿದ್ದಾರೆ ಅಂತ ಒಂದು ಒಂದು ಸಂದೇಶವನ್ನು ಸಮುದಾಯಕ್ಕೆ ಕೊಡಬೇಕು ಮತ್ತು ಈಶ್ವರಪ್ಪನಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಒಂದು ಮಾಹಿತಿ ಲಭ್ಯ ಹೋಗ್ತಾ ಇದೆ. ಇನ್ನು ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ನಾಯಕ ಸಮುದಾಯದ ನಮ್ಮ ಪ್ರಮುಖ ನಾಯಕ ಮತ್ತು ಬೆಳಗಾವಿ ಭಾಗದಲ್ಲಿರುವಂತಹ ಪ್ರಮುಖ ನಾಯಕರಾಗಿದ್ದ ರಮೇಶ್ ಜಾರಕಿಹೊಳಿ ಅವರನ್ನ ಸರ್ಕಾರ ರಚನೆಗೆ ಪ್ರಮುಖ ಕಾರಣವಾಗಿದ್ದ ಕಾರಣಕ್ಕೋಸ್ಕರ ಅವರನ್ನ ಈ ಒಂದು ಪ್ರಕರಣ ಲೈಂಗಿಕ ಪ್ರಕರಣ ಸೇರಿಸಿದೆ ಅಂತ ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಸಹ ಅವ್ರನ್ನ ಸಂಪುಟ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ. ಹೀಗಾಗಿ ಅವರು ಸಹ ಅಸಮಾಧಾನಗೊಂಡಿರ್ತಾರೆ ಮತ್ತು ಅದು ಪರಿಣಾಮ ಮುಂಬರುವಂತಹ ಚುನಾವಣೆ ಮೇಲೆ ಆಗಬಹುದು ಅಂತ ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಗೆ ಈಗಾಗಲೇ ಬೇರೆ ಬೇರೆ ಎರಡು ಹಂತದಲ್ಲಿ ಒಂದು ವಿಶೇಷ ಲೋಕ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಕೋರ್ಟಲ್ಲಿ ಇರಬಹುದು ಮತ್ತು ವಿಶೇಷ ಏನು ಎಸಿಸಿ ಜೆಎಂಸಿಸಿ ಕೋರ್ಟಲ್ಲೂ ಸಹ ಬೇಲ್ ಸಿಕ್ಕಿದೆ ಮತ್ತು ಈ ಪ್ರಕರಣದಲ್ಲಿ ಇರುವಂತಹ ಚಾರ್ಜ್ ಶೀಟ್ ಅನ್ನು ಸಹ ಸಬ್ಮಿಟ್ ಮಾಡಲಾಗಿದೆ. ಆ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಆರೋಪಿತರಲ್ಲ ಅಥವಾ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಪ್ರಕರಣವನ್ನು ಪ್ರಶ್ನೆ ಮಾಡಿ ಹಲವಾರು ಪ್ರಕರಣಗಳನ್ನ ಬೇರೆ ಬೇರೆದಲ್ಲಿ ದಾಖಲಿಸಬೇಕು ಮತ್ತು ಇದನ್ನು ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಸಹ ಆರೋಪಿ ಪರ ವಕೀಲರು ಲೋಕಾಯುಕ್ತ ಕೋರ್ಟಕ್ಕೂ ವಿವಿಧ ಕೋರ್ಟ್ಗಳಲ್ಲಿ ಅವರು ವಾದ ಮಂಡನೆ ಮಾಡ್ತಾ ಇದ್ರೆ ಅದು ಸಹ ಪ್ರಕರಣ ಇತ್ಯರ್ಥ ಆಗಿರೋ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅನ್ನೋದು ಮನಸ್ಸು ಬಿಜೆಪಿ ನಾಯಕರಿದೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿನ ಸಚಿವ ಸಂಪುಟ ಸಭೆ ಸೇರಿಸ್ಕೊಳ್ಳೋದು ಒಂದು ವಿಷಯ. ಇದರ ಜೊತೆಗೆ ಬೆಳಗಾವಿನಲ್ಲಿ ಅಧಿವೇಶನ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿ ರಮೇಶ್ ಜಾರಕಿಹೊಳಿ ಇರಬೇಕು ಅಂತ ಅನ್ನೋ ಡಿಮ್ಯಾಂಡ್ ಅನ್ನ ರಮೇಶ್ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಪಕ್ಷದ ಹಲವಾರು ನಾಯಕರನ್ನ ರಮೇಶ್ ಜಾರಕಿಹೊಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇರ್ಬೋದು ಅಥವಾ ಜೆಪಿ ನಡ್ಡಾ ಇರ್ಬೋದು ಅಮಿತ್ ಶಾ ಇರ್ಬೋದು ಸೇರಿದಂತೆ ಹಲವಾರು ನಾಯಕರನ್ನ ಭೇಟಿ ಮಾಡುತ್ತನ್ನೋ ಒತ್ತಾಯವನ್ನು ಅವ್ರು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೂ ಸಹ ಸಚಿವ ಸಂಪುಟಕ್ಕೆ ರಮೇಶ್ ಜಾರಕಿಹೊಳಿ ಸೇರಿಸ್ಕೊಳ್ಬೇಕು ಅಂತ ಒಂದು ಚಿಂತನೆಯಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಅಂದ್ರೆ ಉಳಿದಂತೆ ಇನ್ನೂ ಸಹ ನಿಗಮಿಸಿರುವಂತಹ ಏನು ಉಮೇಶ್ ಕತ್ತಿಯವರ ಒಂದು ಅವರಿಂದ ತೆರವಂತ ಒಂದು ಸ್ಥಾನವೂ ಸಹ ಒಂದು ಖಾಲಿಯಾಗಿದೆ. ಅದಕ್ಕೂ ಸಹ ಭರ್ತಿ ಮಾಡಬೇಕು ಅಂತ ಅನ್ನೋದು ಅವರಿಂದ ಎರಡು ಖಾತೆಗಳು ಬಾಕಿ ಇದೆ. ಹೀಗಾಗಿ ಇನ್ನೂ ಸಹ ನಾಲ್ಕೈದು ಜನನ ಭರ್ತಿ ಮಾಡಬೇಕು ಅಂತ ಉದ್ದೇಶ ಸರ್ಕಾರಕ್ಕಿದ್ರು ಸಹ ಇನ್ನು ಕೇವಲ ಉಳಿದಂತ ಇನ್ನು ಐದು ನಾಲ್ಕೈದು ತಿಂಗಳಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹಲವಾರು ಹೊಸ ಆಕಾಂಕ್ಷಿಗಳು ಇದ್ದಾರೆ. ಅವರು ನಾಲ್ಕೈದು ತಿಂಗಳಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಚುನಾವಣೆಗೋಸ್ಕರ ನಾವು ಹಣವನ್ನು ಸಂಗ್ರಹ ಮಾಡಿಕೊಂಡು ಚುನಾವಣೆ ಖರ್ಚು ಮಾಡ್ಲಿಕ್ಕೋಸ್ಕರ ನಾವು ಸಚಿವರಾಗಬೇಕಾಗತ್ತೆ. ಹಾಗಾಗಿ ನಮ್ಗೆ ಯಾರು ಸಹ ಸಚಿವ ಸ್ಥಾನ ಬೇಡ ಅಂತ ಹಲವಾರು ನಾಯಕರ ಒಂದು ಇರಾದೆ ಆಗಿದೆ. ಹಾಗಾಗಿ ಶಾಸಕರುಗಳು ಸಚಿವರಾಗಲಿಕ್ಕೆ ಆಸಕ್ತಿಯನ್ನು ಹೊಂದಿಲ್ಲ. ಆದ್ರೆ ಕಳಂಕ ಒತ್ತಿದಂತ ಇಬ್ಬರು ತಮ್ಮ ಒಂದು ಕಳಂಕವನ್ನು ಮುಕ್ತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ತೀರ್ಮಾನವನ್ನು ಮಾಡಲಾಗಿದೆ. ಮಧುಮಾನ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಏನು ಮುಂದಿನ ವಾರ ದೆಹಲಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೆರಳಲಿದ್ದಾರೆ. ಅಲ್ಲಿ ಸಂಪುಟ ವಿಸ್ತರಣೆಗೆ ವರಿಷ್ಠರ ಅನುಮತಿ ಪಡೆಯುವ ಸಾಧ್ಯತೆ ಇದೆ. ಅಲ್ಲೇನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇಲ್ಲಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಗ್ಯಾರಂಟಿ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.